ಎಲ್ಲರಿಗೂ ನಮಸ್ಕಾರ ಗಿರಿಜಾ ಹೆಲ್ತ್ ಟಿಪ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ದೀಪಾ ನಾಯಕ್ ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಯೋಥೆರಪಿಸ್ಟ್ ಫಿಸಿಯೋಕೇರ್ ಉಡುಪಿ ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಮೊಬೈಲ್ ಇವುಗಳ ಬಳಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅಗತ್ಯವಾಗಿದೆ ಮತ್ತು ಅನಿವಾರ್ಯವಾಗಿದೆ ಅಂದ್ರೆ ಐಟಿ ಕಂಪನಿಗಳಲ್ಲಿ ಇರಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರಲಿ ಬಿಸಿನೆಸ್ ಆಫೀಸ್ಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಇವುಗಳ ಬಳಕೆ ಅನಿವಾರ್ಯವಾಗಿದೆ ಇಂತ ಟೆಕ್ನಿಕಲ್ ಗ್ಯಾಜೆಟ್ಸ್ಗಳ ಬಳಕೆ ಜಾಸ್ತಿ ಆಗುತ್ತಿದ್ದಂತೆ ಅದರ ಜೊತೆಯಲ್ಲಿಯೇ ಈ ಕುತ್ತಿಗೆ ನೋವು ಬೆನ್ನು ನೋವು ಸ್ನಾಯುಗಳ ಸೆಳೆತ ನರಗಳ ದೌರ್ಬಲ್ಯ ಇವು ಕೂಡ ಎಲ್ಲರಲ್ಲಿಯೂ ಸರ್ವೇ ಸಾಮಾನ್ಯವಾಗಿದೆ ಈ ಟೆಕ್ನಿಕಲ್ ಗ್ಯಾಜೆಟ್ಸ್ ನಿಂದ ಬರುವ ತೊಂದರೆಗಳಿಗೆ ಅಥವಾ ನೋವುಗಳಿಗೆ ನಾವು ಟೆಕ್ ನೆಕ್ ಅಂತ ಕರೀತೇವೆ ಅಂದರೆ ಕಂಟಿನ್ಯೂಸ್ ಆಗಿ 7 ಟು 8 ಅವರ್ಸ್ ಒಂದೇ ಪೊಸಿಷನ್ ಅಲ್ಲಿ ಕುಳಿತು ಅವರು ಕೆಲಸ ಮಾಡುವುದರಿಂದ ಅವರಿಗೆ ಈ ಕುತ್ತಿಗೆಯ ಹಿಂದಿನ ಭಾಗದ ಮಸಲ್ ಗಳು ಓವರ್ ವರ್ಕ್ ಆಗ್ತವೆ ಫೆಟೀಗ್ ಆಗ್ತವೆ ಅಂತ ಅವರಿಗೆ ನಾವು ಟೆಕ್ಸ್ಟ್ ನೆಕ್ ಅಂತ ಹೇಳ್ತೇವೆ ಅಂದ್ರೆ ಮೊಬೈಲ್ ಅನ್ನು ಹಿಡಿದು ಅವರು ಟೆಕ್ಸ್ಟ್ ಮಾಡ್ತಾ ಇರ್ತಾರೆ ಒಂದೇ ಪೊಸಿಷನ್ ಅಲ್ಲಿ ಅದಕ್ಕೆ ನಾವು ಟೆಕ್ ನೆಕ್ ಅಥವಾ ಟೆಕ್ಸ್ಟ್ ನೆಕ್ ಅಂತ ಹೇಳ್ತೇವೆ ಈ ಗ್ಯಾಜೆಟ್ಸ್ ಗಳಿಂದ ಬರುವ ಈ ಟೆಕ್ ನೆಕ್ ಅಥವಾ ಟೆಕ್ಸ್ಟ್ ನೆಕ್ ಅನ್ನ ಹೇಗೆ ನೀವು ತಡೆಗಟ್ಟಬಹುದು ಹೇಗೆ ಕಡಿಮೆಗೊಳಿಸಬಹುದು ಅಥವಾ ಮುಂಜಾಗ್ರತೆ ಏನು ವಹಿಸಿದ್ರೆ ನಿಮಗೆ ಇದು ಬಾರದಂತೆ ನೀವು ನೋಡ್ಕೊಳ್ಳಬಹುದು ಅನ್ನುವ ಬಗ್ಗೆ ನಾನು ಸಿಂಪಲ್ ಮತ್ತು ಕೆಲವು ಈಸಿ ಟಿಪ್ಸ್ ಅನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೆಯದಾಗಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಂತ ಹೇಳಿದ ತಕ್ಷಣ ನಿಮ್ಮ ಹತ್ರ ಒಂದು ಟೇಬಲ್ ಇರ್ತದೆ ಒಂದು ಕುರ್ಚಿ ಇರ್ತದೆ ಆ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ನ ಸ್ಕ್ರೀನ್ ನಿಮ್ಮ ಐ ಲೆವೆಲ್ ಅಲ್ಲಿ ಇರಬೇಕು ಅಂದರೆ ನೀವು ಅದನ್ನು ಬಳಸುವಾಗ ಕುತ್ತಿಗೆಯನ್ನು ತುಂಬ ಕೆಳಗೆ ಬಗ್ಗಿಸಬಾರ್ದು ಮತ್ತು ಮೇಲೆ ಕೂಡ ನೋಡಬಾರ್ದು ಆಗ ನಿಮ್ಮ ಸರ್ವೈಕಲ್ ಕರ್ವೇಚರ್ ಅನ್ನುವಂಥದ್ದು ಮೇಂಟೈನ್ ಆಗ್ತದೆ ನೆಕ್ಸ್ಟ್ ಪಾಯಿಂಟ್ ನೀವು ಕಂಪ್ಯೂಟರ್ ಅನ್ನು ಉಪಯೋಗಿಸಬೇಕಾದ್ರೆ ನಿಮ್ಮ ಕೀಬೋರ್ಡ್ ಅನ್ನು ಹೇಗೆ ಬಳಸಬೇಕು ಅಂತ ಕೀಬೋರ್ಡ್ ಅನ್ನು ಬಳಸುವಾಗ ನಿಮ್ಮ ಕೆಳಗಿನ ಕೈ ಅಂದರೆ ಮಣಿಕಂಠಿನಿಂದ ಎಲ್ಬೋ ಜಾಯಿಂಟ್ನವರೆಗೆ ಕಂಪ್ಲೀಟ್ ನಿಮ್ಮ ಕೆಳಗಿನ ಕೈ ಸಪೋರ್ಟೆಡ್ ಆಗಿರಬೇಕು ಅದು ಟೇಬಲ್ನ ಮೇಲೆ ಸಪೋರ್ಟ್ ಆಗಿರ್ಬೋದು ಇಲ್ಲದಿದ್ದರೆ ನಿಮ್ಮ ಆರ್ಮ್ ಚೇರ್ನ ಮೇಲೆ ಸಪೋರ್ಟ್ ಆಗಿ ಇರಬೇಕು ಹೀಗೆ ಸಪೋರ್ಟ್ ಆಗಿ ಇರುವುದರಿಂದ ಕುತ್ತಿಗೆಯ ಹಿಂದಿನ ಭಾಗದ ಸ್ನಾಯುಗಳು ಸೆಳೆತಕ್ಕೆ ಒಳಪಡುವುದಿಲ್ಲ ಮತ್ತು ಅವು ರೆಸ್ಟ್ ಪೊಸಿಷನಲ್ಲಿ ಇರ್ತವೆ ಇನ್ನೊಂದು ಮಾಹಿತಿ ಏನಂದರೆ ಕುಳಿತುಕೊಳ್ಳುವಾಗ ನಿಮ್ಮ ಕಾಲನ್ನು ನೀವು ನೆಲದ ಮೇಲೆ ಅಥವಾ ನಿಮ್ಮ ಪಾದವನ್ನು ನೆಲದ ಮೇಲೆ ಸ್ಪರ್ಶ ಆಗುವಂತೆ 90 ಡಿಗ್ರೀಸ್ನಲ್ಲಿ ಇರಬೇಕು ನೆಕ್ಸ್ಟ್ ಪಾಯಿಂಟ್ ಕುರ್ಚಿ ಇತ್ತೀಚಿನ ಕಾಲದಲ್ಲಿ ಎಲ್ಲರೂ ಅರ್ಗನಾಮಿಕಲಿ ಡಿಸೈನ್ ಚೇರ್ಸ್ ಅಂತ ತಗೊಳ್ತಾರೆ ಕಾಮನ್ ಲ್ಯಾಂಗ್ವೇಜಲ್ಲಿ ಆಫೀಸ್ ಚೇರ್ಸನ್ನು ಬಳಸುತ್ತಾರೆ ಅದು ಇದ್ದರೆ ಒಳ್ಳೆಯದು ಇಲ್ಲದೇ ಇದ್ದರೆ ನೀವು ನಿಮ್ಮ ಬೆನ್ನಿನ ಹಿಂದಿನ ಭಾಗದಲ್ಲಿ ಒಂದು ಸಣ್ಣ ತಲೆದಿಂಬನ್ನು ಇರಿಸಬೇಕು ಅಥವಾ ಒಂದು ಬೆಡ್ಶೀಟ್ ರೋಲನ್ನು ಇರಿಸಬೇಕು ಅದು ನಿಮ್ಮ ಲಂಬಾರ್ ಕರ್ವೇಚರನ್ನು ಮೇಂಟೈನ್ ಮಾಡ್ತದೆ ಅದಲ್ಲದೆ ನೀವು ಕುಳಿತುಕೊಳ್ಳುವಾಗ ಸ್ವಲ್ಪ ಸ್ಲ್ಯಾಂಟ್ ಆಗಿ ಕುಳಿತುಕೊಳ್ಬೇಕು ಇದರಿಂದ ಏನಾಗ್ತದೆ ಅಂದರೆ ಬೆನ್ನು ಮೂಳೆಗಳ ಮೇಲೆ ಅಥವಾ ಅದರ ನಡುವೆ ಇರುವ ಡಿಸ್ಕ್ನ ಮೇಲೆ ಜಾಸ್ತಿ ಪ್ರೆಷರ್ ಬೀಳುವುದಿಲ್ಲ ಸ್ವಲ್ಪ ಪ್ರೆಷರ್ ಅನ್ನುವುದು ನಿಮ್ಮ ಕುರ್ಚಿಯ ಹಿಂದಿನ ಭಾಗಕ್ಕೆ ಹೋಗುತ್ತದೆ ತಲೆಯ ಹೆಡ್ ರೆಸ್ಟ್ ಇದ್ದರೆ ಇನ್ನೂ ಒಳ್ಳೆಯದು ಈಗ ಇನ್ನೊಂದು ಪಾಯಿಂಟ್ ಏನಂದರೆ ನಾವು ಪ್ರತಿ 2 ಗಂಟೆಗೊಮ್ಮೆ ನಾವು ಒಂದು ಚಿಕ್ಕ ಬ್ರೇಕನ್ನು ತಗೊಳ್ಬೇಕು ಏನಿದು ಬ್ರೇಕ್ ಬ್ರೇಕ್ ಅಂದರೆ ಅದು ಕಾಫಿ ಬ್ರೇಕ್ ಆಗಿರ್ಬೋದು ನೀರಿನ ಬ್ರೇಕ್ ಆಗಿರ್ಬೋದು ಅಥವಾ ವಾಕ್ ಬ್ರೇಕ್ ಆಗಿರ್ಬೋದು ಅದರಿಂದ ಪ್ರತಿ 2 ಗಂಟೆಗೆ ನೀವು ನಿಮ್ಮ ಕುಳಿತ ಪೊಸಿಷನಿಂದ ನಿಮ್ಮ ಪೊಸಿಷನನ್ನು ಚೇಂಜ್ ಮಾಡುವುದು ಈ ಬ್ರೇಕ್ ತೆಗೆದುಕೊಳ್ಳುವುದರಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡುವ ಕುತ್ತಿಗೆಯ ಹಿಂದಿನ ಸ್ನಾಯುಗಳಿಗೆ ಸ್ವಲ್ಪ ಚೇಂಜ್ ಬರ್ತದೆ ಸ್ವಲ್ಪ ರೆಸ್ಟ್ ಸಿಗ್ತದೆ ಅವು ಸೆಳೆತಕ್ಕೆ ಒಳಪಡುವುದಿಲ್ಲ ಈಗ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ ನಮಗೆ ಪ್ರತಿ 2 ಗಂಟೆಗೆ ರೆಸ್ಟ್ ತಗೊಳ್ಳಿಕ್ಕೆ ಆಗುದಿಲ್ಲ ಬ್ರೇಕ್ ತಗೊಳ್ಳಿಕ್ಕೆ ಆಗುದಿಲ್ಲ ಯಾಕಂದರೆ ಕಂಟಿನ್ಯೂಸ್ ಮೀಟಿಂಗ್ ಇದೆ ಆಫೀಸ್ ಪ್ರೆಷರ್ ಇದೆ ಅಂತ ಅಂಥವರಿಗೆ ಒಂದು ಸಣ್ಣ ಮಾಹಿತಿ ಏನಂದರೆ ಅವರು ಕುಳಿತಲ್ಲೇ ಒಂದು ಸಿಂಪಲ್ ಆಗಿರುವ ಕೆಲವು ಎಕ್ಸಸೈಸ್ಗಳನ್ನು ಅವರು ಮಾಡಬಹುದು ಕುತ್ತಿಗೆಗೆ ಸಂಬಂಧಪಟ್ಟ ಎಕ್ಸಸೈಸ್ಗಳನ್ನು ಅವರು ಮಾಡಬಹುದು ಇದಕ್ಕೆ ನಾವು ನೆಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಹೇಳ್ತೇವೆ ಇದನ್ನು ಅವರು 5 to 10 minutes ಅಂತ ಮಾಡಿದರೆ ಆಗ ಅವರ ಸ್ನಾಯುಗಳಿಗೆ ರೆಸ್ಟ್ ಸಿಗ್ತದೆ ಇಂಥ ಸಣ್ಣ ಸಣ್ಣ ಮಾಹಿತಿಗಳನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಟೆಕ್ ನೆಕ್ನಿಂದ ಬರುವ ತೊಂದರೆಗಳನ್ನು ನೀವು ತಡೆಗಟ್ಟಬಹುದು ಮತ್ತು ಇದು ಮುಂದೆ ಬಾರದ ಹಾಗೆ ನೀವು ನೋಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಫಿಸಿಯೋಥೆರಪಿಸ್ಟನ್ನು ನೀವು ಕನ್ಸಲ್ಟ್ ಮಾಡಿ ಧನ್ಯವಾದ